ನನ್ನ ಜೀವನದಲ್ಲಿ ಇದೊಂದು ಮಹತ್ವವಾದ ಘಟ್ಟ. ನಾನು ಒಬ್ಬ ಅಂಟಿಯಾಗಿ 12 ಸಿನಿಮಾ ಮಾಡಿದ್ದೀನಿ, ಈಗ ನನಗೊಂದು ದೊಡ್ಡ ತಂಡ ಸಿಕ್ಕಿದೆ, ಅದಕ್ಕೆ 5 ಸಿನಿಮಾ ಮಾಡ್ತೀನಿ. ನನಗೆ 5 ಸಿನಿಮಾ ಕಷ್ಟನೇ ಇಲ್ಲ. ನಿಮ್ಮ ಆಶೀರ್ವಾದ ಇದ್ರೆ 50 ಸಿನಿಮಾ ಮಾಡ್ತೀನಿ. ಯಾಕೆ ಅಂತಂದ್ರೆ ನನ್ನ ಟೀಮ್ ಹಂಗಿದೆ, ನಾನು ಅಷ್ಟರ ಉಳಿಸ್ಕೊಂಡಿದ್ದೀನಿ. ಅವರೆಲ್ಲ ನಾವು ಮಾತಾಡೋಕ್ಕೂ ಆಗಲ್ಲ. ಆನಂದ್ ಪಂಡಿತ್ ಜಿ ಅವ್ರ ಅಪಾಯಿಂಟ್ಮೆಂಟು ಸಿಗಲ್ಲ. ಅವ್ರು ಒಂದಿನ ಹೋದೆ, ಅವ್ರಿಗೆ ಒಂದೊಂದು ನಿಮಿಷನೂ ಅಪಾಯಿಂಟ್ಮೆಂಟ್ ಇದು, ಬಿಕಾಸ್ ಆಫ್ ಯು ಐ ಆಮ್ ಗಿವಿಂಗ್ ಯುವರ್ ಅಪಾಯಿಂಟ್ಮೆಂಟ್ ಅಂತ ಬೇರೆ ಮೀಟಿಂಗ್ ಇತ್ತು ಅಂದರು. ಸೊ ಇವರೆಲ್ಲರ ಆಶೀರ್ವಾದ ಇದೆ, ನಿಮ್ಮ ಸಪೋರ್ಟ್ ಇದೆ. ಒಂದು ಕನ್ಕ್ಲೂಷನ್ ಕೊಡಬೇಕು ಈ ಸಂದರ್ಭದಲ್ಲಿ. ಒಂದು ಮಾತನ್ನ, ಸಾರಿ, ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ನಮ್ಮೆಲ್ಲರ ಹಿರಿಯರು, ನಿರ್ದೇಶಕರು, ನಿರ್ಮಾಪಕರು, ಎಲ್ಲದಕ್ಕೂ ಒಂದು ಹಿರಿಯರಾಗಿರ್ತಕ್ಕಂತಹ ನಮ್ಮ ಕನ್ನಡ ಚಿತ್ರರಂಗದ NM ಸುರೇಶ್ ಸರ್ ಅವರು, ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಅವರು ಕೂಡ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ಪರ್ಸನ್. ಅವರ ಅಧ್ಯಕ್ಷರಾಗುವಾಗಲೇ, ಅಣ್ಣ ನೀವು ನಿಂತ್ಕೊಳ್ಳಿ, ನೀವು ಯಾವಾಗಲೂ ಚಿಂತನೆ ಮಾಡ್ತೀರಾ, ನೀವು ಒಂದು ಒಳ್ಳೆ ಕಡೆಗೆ ಚಿಂತನೆ ಮಾಡ್ತೀರಾ ಅಂತ ನಾವು ಅವರು ಫೋನ್ ಮಾಡಿ, ಚಂದ್ರು ನೀವೆಲ್ಲ ಇರಬೇಕು ಅಂತ ಆವಾಗಲೇ ಹೇಳಿದ್ದೆ. ಆ ಥರದ ವ್ಯಕ್ತಿಗಳು ಬೇಕು. ಅವರು ಕೂಡ ಅಣ್ಣ ಹಿಂಗೆ ಬರಬೇಕು ಅಂದರೆ ಬಂದಿದ್ದಾರೆ. ಅಣ್ಣ ಥ್ಯಾಂಕ್ ಯು. ಈ ಒಂದು ಸ್ಪಷ್ಟನೆ ಕೊಡುವಂಥ ಟೈಮಲ್ಲ, ಆದರೂ ಕೂಡ ನಾನು 5 ಸಿನಿಮಾ ಮುಹೂರ್ತಗಳು, ಎಲ್ಲ ಕಥೆಗಳು, ಈ 10 ತಿಂಗಳು ನಾನು ಸುಮ್ಮನೆ ಕೂತಿರಲಿಲ್ಲ. ಮಾಡಿದ್ರೆ ಬೇರೆ ಥರ ಮಾಡಬೇಕು. ಕೈ ಹಾಕಿದ್ರೆ ಲೈಟ್ ಕಂಬಕ್ಕೆ ಹೊಡಿಬಾರ್ದು, ಕಲ್ಲು ಹೊಡೆದ್ರೆ ಚಂದ್ರಲೋಕಕ್ಕೆ ಕೈ ಹೊಡಿಬೇಕು ಅನ್ನೋದು, ಕಲ್ಲು ಹೊಡಿಬೇಕು ಅನ್ನೋದು ನಾನು. ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು. ಚಂದ್ರಲೋಕ ಕಳೆಯೋಕ್ಕೆ ಎಲ್ಲಾಗುತ್ತೆ, ಹಾರ್ಡ್ ವರ್ಕ್ ಮಾಡಬೇಕು. ಇವತ್ತು ಇಂಡಿಯಾ ಚಂದ್ರನ ಮೇಲೆ ನಾವು ಲ್ಯಾಂಡ್ ಮಾಡಿದ್ವಿ ರೋವರ್ನ. ನಾನು ಅದೇ ರೀತಿ ಪ್ರಯತ್ನ ಪಟ್ಟೆ. ಕನ್ನಡದಲ್ಲಿ ಒಬ್ಬರು ಪ್ರಯತ್ನ ಪಟ್ಟರು, ಯಾರು ಅಮೆರಿಕದವ್ರು ಪ್ರಯತ್ನ ಪಟ್ಟರು, ಒಂದು ಇಂಡಿಯನ್ಸ್ ಪ್ರಯತ್ನ ಪಡಬಾರ್ದ? ನಾನೂ ಪ್ರಯತ್ನ ಪಟ್ಟೆ ನನ್ನದೇ ಹಣದಿಂದ. ಲ್ಯಾಂಡಿಂಗ್ ವೇಳೆ ಚಿಕ್ಕ ಕ್ರ್ಯಾಶ್ ಆಗಿದೆ ಅಷ್ಟೇ, ನಾಟ್ ಎ ಫೇಲ್ಯೂರ್ ಕ್ರ್ಯಾಶ್, ಬಟ್ ದಟ್ ಇಸ್ ಎ ರೋಟ್. ಚಂದ್ರಯಾನ ಥ್ರೂ ಸಕ್ಸಸ್ ಆಯ್ತಲ್ಲ, ದಟ್ ಈಸ್ ಕಾಲ್ಡ್ RC ಸ್ಟುಡಿಯೋಸ್. 5 ಸಿನಿಮಾ ಬರುತ್ತೆ. ಸಿನಿಮಾಗಳು ಬಂದಂಗೆಲ್ಲ NM ಸುರೇಶ್ ಅಣ್ಣ ಹೇಳ್ದಂಗೆ ಇಂಡಸ್ಟ್ರಿಗೆ ಒಳ್ಳೇದ್ರಿ, ನಮಗಲ್ಲ. ನಾನು ಗೌಡ್ರ ಜೊತೆ ಸೇರಿಬಿಟ್ಟು ನೋಡ್ರೆ ನಾನು ರಿಯಲ್ ಎಸ್ಟೇಟ್ ಬರ್ತೀನಿ, 100 ಎಕರೆ ಲೇಔಟ್ ಮಾಡೋದು ಅನ್ಬೋದು. ಅದಲ್ಲ, ದೇವ್ರು ನಮ್ಮ ತಂದೆ ಇಲ್ಲಿ ಹಾಕಿದ್ದಾರೆ, ನೀನು ಇಲ್ಲಿ ಇರು ಅಂತ. ಒಂದು ಸಿನಿಮಾ ಮಾಡಿದ್ರೆ ಅದು 1 ಕೋಟಿದಾಗ್ಲಿ 100 ಕೋಟಿದಾಗ್ಲಿ ಅದು ಇಂಡಸ್ಟ್ರಿಯವ್ರು ಎಲ್ಲರೂ ಊಟ ಮಾಡ್ತಾರೆ, ಎಲ್ಲರೂ. ಸೊ ಹಾಗಾಗಿ ನಾವು ಇಂಡಸ್ಟ್ರಿನ ಗೌರವಿಸೋಣ. ನನ್ನ ಜೀವನದಲ್ಲಿ ಇದೊಂದು ಮಹತ್ವವಾದ ಘಟ್ಟ. ನಾನು ಒಬ್ಬ ಅಂಟಿಯಾಗಿ 12 ಸಿನಿಮಾ ಮಾಡಿದ್ದೀನಿ, ಈಗ ನನಗೊಂದು ದೊಡ್ಡ ತಂಡ ಸಿಕ್ಕಿದೆ, ಅದಕ್ಕೆ 5 ಸಿನಿಮಾ ಮಾಡ್ತೀನಿ. ನನಗೆ 5 ಸಿನಿಮಾ ಕಷ್ಟನೇ ಇಲ್ಲ. ನಿಮ್ಮ ಆಶೀರ್ವಾದ ಇದ್ರೆ 50 ಸಿನಿಮಾ ಮಾಡ್ತೀನಿ. ಯಾಕೆ ಅಂತಂದರೆ ನನ್ನ ಟೀಮ್ ಹಂಗಿದೆ, ನಾನು ಅಷ್ಟರ ಉಳಿಸ್ಕೊಂಡಿದ್ದೀನಿ. ಅವರೆಲ್ಲ ನಾವು ಮಾತಾಡೋಕ್ಕೂ ಆಗಲ್ಲ. ಆನಂದ್ ಪಂಡಿತ್ ಜಿ ಅವ್ರ ಅಪಾಯಿಂಟ್ಮೆಂಟು ಸಿಗಲ್ಲ. ಅವ್ರು ಒಂದಿನ ಹೋದೆ, ಅವ್ರಿಗೆ ಒಂದೊಂದು ನಿಮಿಷನೂ ಅಪಾಯಿಂಟ್ಮೆಂಟ್ ಇದು, ಬಿಕಾಸ್ ಆಫ್ ಯು ಐ ಆಮ್ ಗಿವಿಂಗ್ ಯುವರ್ ಅಪಾಯಿಂಟ್ಮೆಂಟ್ ಅಂತ ಬೇರೆ ಮೀಟಿಂಗ್ ಇತ್ತು ಅಂದರು. ಸೊ ಇವರೆಲ್ಲರ ಆಶೀರ್ವಾದ ಇದೆ, ನಿಮ್ಮ ಸಪೋರ್ಟ್ ಇದೆ. ಒಂದು ಕನ್ಕ್ಲೂಷನ್ ಕೊಡಬೇಕು ಈ ಸಂದರ್ಭದಲ್ಲಿ. ಒಂದು ಮಾತನ್ನ, ಸಾರಿ, ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ನಮ್ಮೆಲ್ಲರ ಹಿರಿಯರು, ನಿರ್ದೇಶಕರು, ನಿರ್ಮಾಪಕರು, ಎಲ್ಲದಕ್ಕೂ ಒಂದು ಹಿರಿಯರಾಗಿರ್ತಕ್ಕಂತಹ ನಮ್ಮ ಕನ್ನಡ ಚಿತ್ರರಂಗದ NM ಸುರೇಶ್ ಸರ್ ಅವರು, ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಅವರು ಕೂಡ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ಪರ್ಸನ್. ಅವರ ಅಧ್ಯಕ್ಷರಾಗುವಾಗಲೇ, ಅಣ್ಣ ನೀವು ನಿಂತ್ಕೊಳ್ಳಿ, ನೀವು ಯಾವಾಗಲೂ ಚಿಂತನೆ ಮಾಡ್ತೀರಾ, ನೀವು ಒಂದು ಒಳ್ಳೆ ಕಡೆಗೆ ಚಿಂತನೆ ಮಾಡ್ತೀರಾ ಅಂತ ನಾವು ಅವರು ಫೋನ್ ಮಾಡಿ, ಚಂದ್ರು ನೀವೆಲ್ಲ ಇರಬೇಕು ಅಂತ ಆವಾಗಲೇ ಹೇಳಿದ್ದೆ. ಆ ಥರದ ವ್ಯಕ್ತಿಗಳು ಬೇಕು. ಅವರು ಕೂಡ ಅಣ್ಣ ಹಿಂಗೆ ಬರಬೇಕು ಅಂದರೆ ಬಂದಿದ್ದಾರೆ. ಅಣ್ಣ ಥ್ಯಾಂಕ್ ಯು. ಈ ಒಂದು ಸ್ಪಷ್ಟನೆ ಕೊಡುವಂಥ ಟೈಮಲ್ಲ, ಆದರೂ ಕೂಡ ನಾನು 5 ಸಿನಿಮಾ ಮುಹೂರ್ತಗಳು, ಎಲ್ಲ ಕಥೆಗಳು, ಈ 10 ತಿಂಗಳು ನಾನು ಸುಮ್ಮನೆ ಕೂತಿರಲಿಲ್ಲ. ಮಾಡಿದ್ರೆ ಬೇರೆ ಥರ ಮಾಡಬೇಕು. ಕೈ ಹಾಕಿದ್ರೆ ಲೈಟ್ ಕಂಬಕ್ಕೆ ಹೊಡಿಬಾರ್ದು, ಕಲ್ಲು ಹೊಡೆದ್ರೆ ಚಂದ್ರಲೋಕಕ್ಕೆ ಕೈ ಹೊಡಿಬೇಕು ಅನ್ನೋದು, ಕಲ್ಲು ಹೊಡಿಬೇಕು ಅನ್ನೋದು ನಾನು. ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು. ಚಂದ್ರಲೋಕ ಕಳೆಯೋಕ್ಕೆ ಎಲ್ಲಾಗುತ್ತೆ, ಹಾರ್ಡ್ ವರ್ಕ್ ಮಾಡಬೇಕು. ಇವತ್ತು ಇಂಡಿಯಾ ಚಂದ್ರನ ಮೇಲೆ ನಾವು ಲ್ಯಾಂಡ್ ಮಾಡಿದ್ವಿ ರೋವರ್ನ. ನಾನು ಅದೇ ರೀತಿ ಪ್ರಯತ್ನ ಪಟ್ಟೆ. ಕನ್ನಡದಲ್ಲಿ ಒಬ್ಬರು ಪ್ರಯತ್ನ ಪಟ್ಟರು, ಯಾರು ಅಮೆರಿಕದವ್ರು ಪ್ರಯತ್ನ ಪಟ್ಟರು, ಒಂದು ಇಂಡಿಯನ್ಸ್ ಪ್ರಯತ್ನ ಪಡಬಾರ್ದ? ನಾನೂ ಪ್ರಯತ್ನ ಪಟ್ಟೆ ನನ್ನದೇ ಹಣದಿಂದ. ಲ್ಯಾಂಡಿಂಗ್ ವೇಳೆ ಚಿಕ್ಕ ಕ್ರ್ಯಾಶ್ ಆಗಿದೆ ಅಷ್ಟೇ, ನಾಟ್ ಎ ಫೇಲ್ಯೂರ್ ಕ್ರ್ಯಾಶ್, ಬಟ್ ದಟ್ ಇಸ್ ಎ ರೋಟ್. ಚಂದ್ರಯಾನ ಥ್ರೂ ಸಕ್ಸಸ್ ಆಯ್ತಲ್ಲ, ದಟ್ ಈಸ್ ಕಾಲ್ಡ್ RC ಸ್ಟುಡಿಯೋಸ್. 5 ಸಿನಿಮಾ ಬರುತ್ತೆ. ಸಿನಿಮಾಗಳು ಬಂದಂಗೆಲ್ಲ NM ಸುರೇಶ್ ಅಣ್ಣ ಹೇಳ್ದಂಗೆ ಇಂಡಸ್ಟ್ರಿಗೆ ಒಳ್ಳೇದ್ರಿ, ನಮಗಲ್ಲ. ನಾನು ಗೌಡ್ರ ಜೊತೆ ಸೇರಿಬಿಟ್ಟು ನೋಡ್ರೆ ನಾನು ರಿಯಲ್ ಎಸ್ಟೇಟ್ ಬರ್ತೀನಿ, 100 ಎಕರೆ ಲೇಔಟ್ ಮಾಡೋದು ಅನ್ಬೋದು. ಅದಲ್ಲ, ದೇವ್ರು ನಮ್ಮ ತಂದೆ ಇಲ್ಲಿ ಹಾಕಿದ್ದಾರೆ, ನೀನು ಇಲ್ಲಿ ಇರು ಅಂತ. ಒಂದು ಸಿನಿಮಾ ಮಾಡಿದ್ರೆ ಅದು 1 ಕೋಟಿದಾಗ್ಲಿ 100 ಕೋಟಿದಾಗ್ಲಿ ಅದು ಇಂಡಸ್ಟ್ರಿಯವ್ರು ಎಲ್ಲರೂ ಊಟ ಮಾಡ್ತಾರೆ, ಎಲ್ಲರೂ. ಸೊ ಹಾಗಾಗಿ ನಾವು ಇಂಡಸ್ಟ್ರಿನ ಗೌರವಿಸೋಣ.